ಕೋಣನಕಿರಿ ಗ್ರಾಮ ಪಂಚಾಯತಿಯ ಗ್ರಾಮ ಸಭೆ ಇತ್ತೀಚೆಗೆ ಜರುಗಿತು. ಹುಕ್ಕೇರಿ ತಾಲೂಕಿನ ಕೋಣನಕಿರಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಹೊನ್ನಿಹಳ್ಳಿ, ಕೋಣನಕೇರಿ, ಶೇಖನಹೊಸೂರು ಗ್ರಾಮಗಳ ಸಂಬಂಧಿಸಿದ ಗ್ರಾಮ ಸಭೆಯು ಇತ್ತೀಚೆಗೆ ಕೋಣನಕೇರಿ ಗ್ರಾಮ ಪಂಚಾಯತಿಯ ಸಭಾಭವನದಲ್ಲಿ ನಡೆಯಿತು. ಸುನಂದ ಮಠಪತಿ ಇವರ ಅಧ್ಯಕ್ಷತೆಯಲ್ಲಿ ಶಾಂತಿಯುತವಾಗಿ ಗ್ರಾಮ ಸಭೆಯು ನಡೆಯಿತು. ಗ್ರಾಮ ಪಂಚಾಯತ್ ಕಾರ್ಯದರ್ಶಿ ಎಸ್ ಆರ್ ಫಡ್ತರೆ ಇವರು ಸ್ವಾಗತ ಮಾಡಿ ಪ್ರಾಸ್ತಾವಿಕ ವಿಷಯಗಳನ್ನು ತಿಳಿಸಿದರು. ಮಳೆಯ ವಾತಾವರಣ ಇದ್ದ ಕಾರಣ ಗ್ರಾಮಸ್ಥರು ಹೊಲದ ಕೆಲಸದಲ್ಲಿ ತೊಡಗಿದ್ದರು. ಅದಕ್ಕೆ ಕಡಿಮೆ ಜನ ಪಾಲ್ಗೊಂಡಿದ್ದರು. ಅನೇಕ ವಿಷಯಗಳನ್ನು ಚರ್ಚೆ ಮಾಡಲಾಯಿತು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಎಂ ಬಿ ಪೂಜಾರಿ ಇವರು ಮಾತನಾಡುತ್ತಾ, ಸ್ಮಶಾನ ಶೇಡ್ ನಿರ್ಮಾಣ, ಅತಿಕ್ರಮ ತೆಗೆಯುವುದು, ಮನೆ ಕಟ್ಟುವುದು, ಶೌಚಾಲಯ ಕಟ್ಟುವುದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಸಾಮಾನ್ಯರಿಗೆ ವಿವಿಧ ಯೋಜನೆ ಬಗ್ಗೆ ಮಾಹಿತಿ ಹೇಳಿದರು. ಬಾಲ್ಯ ವಿವಾಹ ತಡೆಗಟ್ಟುವಿಕೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ, ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕಾಹಾರ ವಿತರಣೆ, ಆಟ ಆಡಲು ಆಟಿಕೆ ಸಾಮಗ್ರಿಗಳು ಪೂರೈಸುವುದು, ಹೀಗೆ ಅನೇಕ ವಿಷಯಗಳನ್ನು ಅವರು ತಿಳಿಯಪಡಿಸಿದರು. ಕೃಷಿ ಅಧಿಕಾರಿ ಎಸ್ ಐ ಯರಗಟ್ಟಿ ಇವರು ಮಾಹಿತಿಯನ್ನು ಕೃಷಿ ಬಗ್ಗೆ ಅವರು ಹೇಳಿದರು. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸುರೇಖ ನಾಯ್ಕ್, ಗ್ರಾಮ ಪಂಚಾಯತ್ ಸದಸ್ಯ ಸುಲೋಚನಾ ಕಾಂಬಳೆ, ಮಲ್ಲಿಕಾರ್ಜುನ್ ಪಾಟೀಲ್, ಶಬ್ಬೀರ್ ಮಖಾಂದಾರ್ ಮುಂತಾದ ಸದಸ್ಯರು, ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಶೇಖನಹೊಸೂರು ಮುಖ್ಯೋಪಾಧ್ಯಾಯ ಮತ್ತು ಅಲ್ಲಿಯ ಶಿಕ್ಷಕ ವೃಂದದವರಿಗೆ ಶಿಕ್ಷಣದ ಕಡೆ ಹೆಚ್ಚು ಗಮನ ಕೊಡಬೇಕು ಎಂದು ಈ ಗ್ರಾಮಸಭೆ ಮೂಲಕ ತಿಳಿಸಲಾಯಿತು. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರು ಕೂಡ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಕೋಣನಕೇರಿ. ಅವೇರ್ನೆಸ್ ಮಾಡ್ತೀವಿ, ನಾವು ಟೈಮ್ ಇದ್ವಿ, ನಾಲ್ಕು ಗ್ರಾಮ ಸರ್ವೇಸ್ ಮಾಡ್ತೇವೆ, ಅದನ್ನ ಸರ್ವೇಸ್ ಥರ ಬರಾಕೆ ಅಂದ್ರೆ ಆಗ್ತೇವೆ, ಸರ್ವೆ ಮಾಡ್ತಾರೆ. ಈಗಾಗಲೇ ಒಂದು ನಾಲ್ಕು ಜನ ನನಗೆ ಟ್ರೈನಿಂಗ್ ತೊಗೊಂಬಂದರು. ಅಶ್ವಿನಿ, ಗಣಪತಿ ಕಾವಳೆ, ಪ್ರಿಯಾಂಕಾ, ಕಿರಣ್, ಅಶ್ವಿನಿ, ವಿದ್ಯಾ, ಅನಿಲ್, ಕುಂದರಿಗಿ, ಲಕ್ಷ್ಮಿ, ಜ್ಯೋತಿಮಾ ಕಾವಳೆ, ನಾಲ್ಕು ಮಂದಿ ಬಂದರು. ಏನೋ ನಾಲ್ಕು ಮಂದಿ ಅದಾರ ಏನ ಇವ್ರು ಆದ ಮೂಲಕ ಏನು 27 ತಾರೀಕು ಮುಂದೆ ಅವ್ರು ಕರೀತಾರೋ ಅವ್ರು 27 ತಾರೀಕು ಮುಂದೆ ಅವ್ರು ಹುಟ್ಟಾರ. ಇವ್ರು 3 ತಿಂಗಳು ಇಬ್ಬರು ಮಂದಿ, 3 ತಿಂಗಳಾದ ನಾವು ಹೋಗಿದ್ರು, ಮತ್ತು 3 ತಿಂಗಳು ಮುಂದಿನ ಅವ್ರು ಬರ್ತಾರೆ. ಈಗ ವರ್ಷ ತನಕ ಎಲ್ಲ ಇದು ಪ್ರತಿ ವರ್ಷ ಒಂದು ದಿವಸ ನೆನಂಗಿಲ್ಲ. ಮತ್ತು ಈ ಒಂದು ಗ್ರಾಮ ಪಂಚಾಯತಿ ನೀರು ಬಿಡೋಕೆ ನಮ್ಮ ವಾಟರ್ ಮ್ಯಾನ್ ಇರ್ತಾರೆ, ನೀರು ಬಿಡೋದು ವಾಟರ್ ಮ್ಯಾನ, ಅದ್ರ ಉಸ್ತುವರಿ ಮಹಿಳಾ ಮಾಡಬೇಕು. ಅದಕ್ಕೆ ನೆಲ ಜಲ ಮಿತ್ರ, ನೆಲ ಜಲ ಮಿತ್ರ ಇಬ್ಬರು ಮಂದಿನ ಆಯ್ಕೆ ಮಾಡೋದಿಲ್ಲ ಪಂಚಾಯತಿಗೆ. ಅದಕ್ಕೆ ಸೆಕೆಂಡರಿ ಆಗಿರ್ಬೇಕು, ಅವರು ಸೆಕೆಂಡರಿ ಆಗಿರ್ಬೇಕು, ಮದುವೆ ಆಗಿರ್ಬೇಕು, ಇಲ್ಲೇ ವಾಸ ಆಗಿರ್ಬೋದು. ನಮ್ಮ ಗ್ರಾಮ ಪಂಚಾಯತಿ ಹತ್ತಿಯೊಳಗೆ ವಾಸ ಇರಬೇಕು. ಅವರು ಇಬ್ಬರು ಮಂದಿನ ಆಯ್ಕೆ ಮಾಡಬೇಕಾಗಿತ್ತು. ನಾಲ್ಕು ನಮ್ಮ ದಿವಸ ಸದಸ್ಯ ಇರ್ತೇವೆ, ಇವತ್ತು ಹೇಳತ್ತೇವೆ. ಯಾರ್ಯಾರು ಹೆಂಗಿರ್ತಾರ ಬಂದು ಪಂಚಾಯತಿಗೆ ಅರ್ಜಿ ಕೊಡ್ರಿ. ಅದು ಸೆಕೆಂಡರಿ ಆಗಿರ್ಬೇಕು ರೀ, ಆಧಾರ್ ಕಾರ್ಡ, ರೇಷನ್ ಕಾರ್ಡ, ಮತ್ತೆ ಒಂದು ಅರ್ಜಿ ಆಗಿರುವ ನಮ್ಮ ಸುಪರ್ವೈಸರ್ ಮೇಡಮ್ ಅವರಿಗೂ ಹಾಗೂ ನಮ್ಮ ಪಂಚಾಯತಿ ಎಲ್ಲ ಸ್ಟಾಫ್ಗಳಿಗೂ ಹಾಗೂ ನನ್ನ ಅಕ್ಕ ತಂಗಿಯರು ನನ್ನ ತಾಯಿಯರಿಗೂ ಶರಣು ಶರಣಾರ್ಥಿ. ಇವತ್ತಿನ ದಿನ ಮಹಿಳಾ ಗ್ರಾಮ ಸಭಾ ಬಗ್ಗೆ ಒಂದೆರಡು ಮಾತನಾಡಲು ಇಷ್ಟಪಡುತ್ತೇನೆ. ನಿಮಗ ಮಹಿಳೆಯರಿಗಾಗಿ ಎಲ್ಲ ಸೌಲಭ್ಯಗಳ ಸರ್ಕಾರ ಒದಗಿಸಿಕೊಟ್ಟಿತ್ತು, ಅದನ್ನೆಲ್ಲ ನಾವು ಉಪಯೋಗ ಮಾಡಿಕೊಳ್ಳೋಣ. ಮತ್ತು ಸರ್ ಹೇಳಿದ ಹಾಗೆ ಈ ಕೃಷಿನ ಮನೆಯಲ್ಲಿ ಇಬ್ಬರು ಜನ ಎಲ್ಲ ನೇಮಕ ಮಾಡ್ತಾ ಬರ್ರಿ, ಅದಕ್ಕೆ ನೀವು ಎಲ್ಲ ಬರ್ರಿ. ಆಮೇಲೆ ನಮ್ಮ ಇದಕ್ಕೆ ನೀರಿನ ವ್ಯವಸ್ಥೆ ಏನಾಗಿ ವ್ಯವಸ್ಥೆ ಆಗ್ತೈತಿ ಸರಿಯಾಗಿ, ನಿಮ್ಗೆ ಅವ್ರು ಕೇಳಕ್ಕೆ ಅನುಕೂಲ ಆಯ್ತು, ನಿಮಗೆ ಪ್ರಾಪರ್ ಇರ್ತಾರೋ, ಊರ ಹೆಸರು ಗೊತ್ತೈತಿ ಎಲ್ಲ ಗೊತ್ತೈತಿ.